ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ಇವತ್ತಿನ ವಿಡಿಯೋದಲ್ಲಿ ಒಂದಿಷ್ಟು ಹೊಸ ಬಗೆಯ ಇನ್ಫಾರ್ಮೇಷನ್ ಇದೆ ನಮಗೆಲ್ರಿಗೂ ಕೂಡ ಈಗಾಗಲೇ ಸಿನಿಮಾಗಳು ಕ್ಲೋಸ್ ಆಗಿರೋದು ಅಥವಾ ಸಿನಿಮಾ ಥಿಯೇಟರ್ಗಳು ಕ್ಲೋಸ್ ಆಗಿರೋದು ಸಿಕ್ಕಾಪಟ್ಟೆ ಬೇಜಾರಿನ ವಿಚಾರ ಮತ್ತು ಹೊಸ ಸಿನಿಮಾಗಳನ್ನು ನೋಡೋಕ್ಕಾಗ್ತಿಲ್ಲ ಅನ್ನುವಂಥ ಒಂದು ನೋವಿನ ಸಂಗತಿ ಕೂಡ ಇದೆ ಆದರೆ ಬೆಂಗಳೂರಿನ ಮಂದಿ ಒಂದಿಷ್ಟು ಜನ ಈ ಹೊಸ ಬಗೆಯಲ್ಲಿ ಸಿನಿಮಾವನ್ನು ಪ್ರದರ್ಶನ ಮಾಡ್ತೀವಿ ನೀವು ಬನ್ನಿ ಸಿನಿಮಾಗಳನ್ನು ನೋಡ್ಕೊಂಡು ಹೋಗಿ ಅಂತ ಒಂದು ಹೊಸ ಸಿನಿಮಾ ಪ್ರದರ್ಶನಕ್ಕೆ ಒಂದು ಬಯಲು ರಂಗಮಂದಿರದ ರೀತಿಯಲ್ಲಿ ವೇದಿಕೆಯನ್ನು ಸಜ್ಜು ಮಾಡಿದ್ದಾರೆ ಅದುವೇ ಈ ಡ್ರೈವ್ ಇನ್ ಥಿಯೇಟರ್ ಅನ್ನುವಂಥ ಕಾನ್ಸೆಪ್ಟ್ ಈಗಾಗಲೇ ಬೆಂಗಳೂರಲ್ಲಿ ಸ್ಟಾರ್ಟ್ ಆಗಿದೆ ಹಾಗಾದರೆ ನೀವು ಕೇಳ್ಬೋದು ಇದು ಏನಪ್ಪ ಇದು ಡ್ರೈವಿಂಗ್ ಥಿಯೇಟರ್ ಅಂದರೆ ಏನು ಇದು ಇತ್ತೀಚೆಗೆ ಬಂದಿದ್ದ ಇಲ್ಲ ಹಿಂದೆ ಇತ್ತಾ ಅಥವಾ ಬೇರೆ ಯಾರು ಅದನ್ನು ಮಾಡಿದ್ರ ಅಂದರೆ ನಮ್ಗೆ ಏನು ಗೊತ್ತಾ ನಮ್ಗೇನೋ ಇಲ್ಲಿ ರೆಡಿ ಆಗಿಬಿಟ್ರು ಅದನ್ನು ಹಿಂದೆ ಯಾರೋ ಮಾಡಿರಬೇಕು ಹಿಂದೆ ಕರೆಕ್ಟಾಗಿ ಯಾವನಾದರೂ ಮಾಡಿದರೆ ನಾವದನ್ನು ಇದು ವರ್ಕ್ ಆಗುತ್ತೆ ಅಂತ ನಾವೆಲ್ಲ ಅದ್ರ ಬಗ್ಗೆ ಒಂದಿಷ್ಟು ಪುಷ್ಟಿದಾಯಕವಾಗಿ ಮಾತಾಡ್ತೀವಿ ನಮಗೆ ಹಿಂದೆದ ಕತೆ ಬೇಕು ಇವತ್ತಿನ ಬಿಟ್ಬಿಡಿ ಹಿಂದೆದ್ದು ಏನಾದರೂ ಬೇಕು ಹಾಗಾಗಿ ನಾನು ನಿಮಗೆಲ್ಲ ವಿಚಾರಗಳನ್ನು ಈಗ ಹೇಳಲೇಬೇಕಾಗತ್ತೆ ಈ ಎಲ್ಲಿತ್ತು ಎಲ್ಲಿ ಶುರುವಾಯಿತು ಹಿಂದೆ ಇತ್ತಾ ಈಗ ಸದ್ಯಕ್ಕೆ ಯಾವ್ಯಾವ ರೀತಿ ಡ್ರೈವಿಂಗ್ ಥಿಯೇಟ್ರ್ ಅಂದರೆ ಏನು ಎಷ್ಟು ಜನ ಸಿನಿಮಾ ನೋಡೋದು ಯಾವ ರೀತಿ ಸಿನಿಮಾ ನೋಡೋದು ಅದೆಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ಮುಖ್ಯವಾಗಿ ಡ್ರೈವ್ ಇನ್ ಥಿಯೇಟರ್ ಅಂತ ನಮಗೆ ಈಗ ಬಿಲ್ಡ್ ಮಾಡಿದಾರಲ್ಲ ಈಗ ಸದ್ಯಕ್ಕೆ ಜುಲೈ ಜೂನ್ ಜುಲೈ ಹೌದು ಜುಲೈ ಮೂರರಿಂದ ಇದು ಬೆಂಗಳೂರಲ್ಲಿ ಈ ಒಂದು ಕಾನ್ಸೆಪ್ಟನ್ನು ರೆಡಿ ಮಾಡಿದ್ದಾರೆ ಇದು ದೇವನಹಳ್ಳಿ ಸಮೀಪದ ಒಂದು ಪ್ರೆಸ್ಟೀಜ್ ಗ್ರೂಪ್ನ ಒಂದು ಅವರ ಒಂದು ಜಾಗದಲ್ಲಿ ಇದನ್ನು ರೆಡಿ ಮಾಡಿದ್ದಾರೆ ಇಲ್ಲಿ ಸ್ಪೆಷಲ್ ಆಗಿ ಯಾವ ರೀತಿ ನೀವು ಸಿನಿಮಾಗಳನ್ನು ನೋಡ್ತೀರ ಅಂತ ಹೇಳಿದರೆ ಒಂದು ದ ಬಯಲು ಪ್ರದೇಶದಲ್ಲಿ ಒಂದು ದೊಡ್ಡ ಸ್ಕ್ರೀನ್ ಇರುತ್ತೆ ಸೊ ಆ ಸ್ಕ್ರೀನಲ್ಲಿ ಸಿನಿಮಾ ಪ್ಲೇ ಆಗುತ್ತೆ ಆ ಸಿನಿಮಾವನ್ನ ನಿಮ್ಮ ಕಾರಲ್ಲೇ ಕೂತ್ಕೊಂಡು ನೀವು ಸಿನಿಮಾ ನೋಡೋದು ಅಂದ್ರೆ ನಿಮ್ಮದೇ ಸೀಟು ನಿಮ್ಮದೇ ಕಾರು ಆ ಕಾರಲ್ಲಿ ಮೂರು ಜನಕ್ಕೆ ಅವಕಾಶ ಇರುತ್ತೆ ಸೊ ಆ ಮೂರು ಜನರಿಗೂ ಕೂಡ ಊಟದ ವ್ಯವಸ್ಥೆ ಕೂಡ ಇರುತ್ತೆ ಅಲ್ಲಿ ಈ ರೀತಿ ಸುಮಾರು ಹದಿನೇಳು ಕಾರುಗಳಿಗೆ ಅಲ್ಲಿ ಅವಕಾಶ ಇರುತ್ತಂತೆ ಅಂದ್ರೆ ಬರೋಬ್ಬರಿ ಒಂದು ನಲವತ್ತೈದರಿಂದ ನಲವತ್ತಾರು ಜನ ಒಂದು ಸಲ ಆ ಒಂದು ಬಯಲು ಪ್ರದೇಶದಲ್ಲಿ ದೊಡ್ಡ ಸ್ಕ್ರೀನ್ನಲ್ಲಿ ಸಿನಿಮಾವನ್ನ ನೋಡಿಕೊಂಡು ತೃಪ್ತಿದಾಯಕವಾಗಿ ಮನೆಗೆ ಬರಬಹುದು ಅದು ಸಂಜೆ ಐದರಿಂದ ಏಳುವರೆ ತನಕ ಸಮಯ ಇರುತ್ತೆ ಈ ಸಿನಿಮಾವನ್ನ ಯಾವ ರೀತಿ ಸೆಲೆಕ್ಷನ್ ಮಾಡ್ತಾರೆ ಈಗ ನನಗೆ ಬೇಕಾಗಿರೋ ಸಿನಿಮಾವನ್ನೇ ಅವರು ಹೇಗೆ ಹಾಕ್ತಾರೆ ಅಂತ ನೀವು ಕೇಳ್ಬೋದು ಅದನ್ನ ಆನ್ಲೈನ್ ಅಲ್ಲಿ ವೋಟಿಂಗ್ ಪ್ರೋಸೆಸ್ ಅಂತ ಮಾಡ್ತಾರೆ ವೋಟಿಂಗಲ್ಲಿ ನಿಮ್ಗೆ ಯಾವ ಸಿನಿಮಾ ಬೇಕು ಅಂತ ಅವ್ರು ಕೇಳ್ತಾರೆ ಆವಾಗ ಒಂದಿಷ್ಟು ಸಿನಿಮಾದ ಆಪ್ಷನ್ ಅನ್ನ ಕೂಡ ಕೊಟ್ಟಿರ್ತಾರೆ ಅದರಲ್ಲಿ ನಾವು ಯಾವ್ದನ್ನ ನೋಡೋಕೆ ಇಷ್ಟಪಡ್ತೀವಿ ಅನ್ನೋದ್ರ ಬಗ್ಗೆ ನಾವೇ ವೋಟಿಂಗ್ ಮಾಡಬೇಕು ಜಾಸ್ತಿ ವೋಟ್ ಬಂದಿರುವಂತಹ ಸಿನಿಮಾವನ್ನ ಅವರು ಸೆಲೆಕ್ಷನ್ ಮಾಡಿ ಅದರಲ್ಲಿ ಒಂದು ವಾರದಲ್ಲಿ ನಾಲ್ಕು ದಿನ ಸಿನಿಮಾವನ್ನ ಹಾಕ್ತಾರೆ ಆಗ ನೀವು ಅಲ್ಲಿ ಹೋಗಿ ಸಿನಿಮಾವನ್ನ ನೋಡ್ಕೋಬರ್ಬೋದು ಇದು ಒಂದಿಷ್ಟು ವಿಚಾರ ಆದರೆ ಸುಮಾರು ಜನ ಕೇಳ್ಬೋದು ಸರ್ ಇದು ಏನಿದು ಡ್ರೈವಿಂಗ್ ಥಿಯೇಟ್ರ್ ನಮ್ಮಲ್ಲೇನು ಫಸ್ಟಾ ಇಲ್ಲ ಹಿಂದೆ ಇತ್ತಾ ಇದ್ರೆ ಎಲ್ಲಲ್ಲಿತ್ತು ಸರ್ ಅಂತ ಡ್ರೈವ್ ಇನ್ ಥಿಯೇಟರ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಬಂದಿರೋದು ಈಗಲ್ಲ ಅಂದರೆ ನೀವು ನಮ್ಮ ಹಿಂದಿನ ಪೂರ್ವಜರ ಕೆಲವೊಂದು ಕೆಲಸಗಳನ್ನು ನೋಡ್ರಿ ನಿಮ್ಗೆ ಗೊತ್ತಾಗುತ್ತೆ ಈ ಬಯಲು ರಂಗಮಂದಿರ ಇರ್ಬೋದು ಆಮೇಲೆ ನಮ್ಮಲ್ಲಿ ಸುಮಾರು ವೆರೈಟಿಯಲ್ಲಿ ನಾವೆಲ್ಲ ಈಗ ನಾಟಕಗಳನ್ನು ನೋಡ್ರೆ ಗೊತ್ತಾಗುತ್ತೆ ಅವರು ಬಯಲು ರಂಗ ಪ್ರದೇಶ ರಂಗ ಮಂದಿರದಲ್ಲೇ ಅವರ ಒಂದು ನಾಟಕಗಳನ್ನು ತೋರಿಸ್ತಾ ಇದ್ದಿದ್ದು ಸೊ ಈಗ ಯಕ್ಷಗಾನ ನೋಡ್ರಿ ನೋಡಿ ಯಕ್ಷಗಾನ ಬಯಲಾಟ ಅಂತ ಮಾಡ್ತಾರೆ ಹಾಗೆ ಇದೆಲ್ಲ ಹಿಂದಿನ ಕಾನ್ಸೆಪ್ಟೇ ಆದರೆ ಇದನ್ನು ಸರಿಸುಮಾರು ಸಾವಿರದ ಒಂಬೈನೂರ ಐವತ್ತು ಮತ್ತೆ ಅರವತ್ತರ ಸಮಯದಲ್ಲಿ ಅಮೆರಿಕಾದ ನ್ಯೂ ಜರ್ಸಿಯಲ್ಲೇ ಮೊದಲಿಗೆ ಪ್ರಾರಂಭ ಮಾಡ್ತಾರೆ ಅಂದ್ರೆ ಸಿನಿಮಾ ವಿಚಾರಕ್ಕೆ ಇದು ಸಾವಿರದ ಒಂಬೈನೂರ ಐವತ್ತು ಮತ್ತು ಅರುವತ್ತರ ಕಾಲಘಟ್ಟದಲ್ಲಿ ತೆರೆದುಕೊಳ್ಳುತ್ತೆ ಅಲ್ಲಿ ಇದು ಒಂಥರ ಈ ಟೆಂಟು ಟೆಂಟ್ ಸಿನಿಮಾ ಇರುತ್ತೆ ನೀವು ಟೆಂಟ್ ಸಿನಿಮಾವನ್ನು ನೋಡಿರ್ಬೋದು ಅಲ್ಲಿ ಟಿಕೆಟ್ ದುಡ್ಡು ಕೊಟ್ಟು ಹೋಗೋತಾರೆ ಅದೆಲ್ಲ ಕೆಳಗಡೆ ಕೂತ್ಕೊತಾರೆ ಆದರೆ ಈ ಒಂದು ಡ್ರೈವಿಂಗ್ ಥಿಯೇಟ್ರಲ್ಲಿ ಬೇರೆ ರೀತಿಯಾದಂಥ ಕೆಲವೊಂದು ಫೆಸಿಲಿಟಿಗಳಿರುತ್ತೆ ಆ ಐವತ್ತು ಮತ್ತು ಅರುವತ್ತರ ಸಂದರ್ಭದಲ್ಲಿ ಏನು ಬಂತು ಅದು ಫೈಲ್ಯರ್ ಆಗುತ್ತೆ ಕಾರಣ ಅಲ್ಲಿ ಒಳ್ಳೆಯದಾದ ಕ್ವಾಲಿಟಿ ಇರೋದಿಲ್ಲ ಆಮೇಲೆ ಸೌಂಡ್ ಅಲ್ಲಿ ಈಗ ಬಂದಿರೋ ರೀತಿಯಲ್ಲಿ ಬ್ಲೂಟೂತ್ ಕನೆಕ್ಷನ್ ಆಗಲಿ ಅಥವಾ ನಿಮ್ಮ ಕಾರಿಗೆ ಅವರು ಸೌಂಡನ್ನ ಕೊಡೋದು ಯಾವ ರೀತಿ ಮಾಡ್ತಿದ್ರು ಆವಾಗ ಗೊತ್ತಿಲ್ಲ ಅದೆಲ್ಲ ತುಂಬಾ ಕಷ್ಟ ಇತ್ತು ಆ ಸಂದರ್ಭದಲ್ಲಿ ಹಾಗಾಗಿ ಇದು ಆ ಸ್ಪೀಕರ್ ಸಮಸ್ಯೆಯಿಂದಾಗಿ ಮತ್ತೆ ಜಾಗದಗಳ ಸಮಸ್ಯೆಯಿಂದಾಗಿ ಅಲ್ಲಿ ಫೇಲ್ಯೂರ್ ಆಗುತ್ತೆ ಅದಾದ ನಂತರದಲ್ಲೂ ಅದನ್ನ ಬಿಡೋದಿಲ್ಲ ಅಂದ್ರೆ ಫಾರಿನಲ್ ಅದನ್ನು ಅದನ್ನ ಬಿಟ್ಟು ಬಿಡಬಹುದು ನಮ್ಮ ಬೆಂಗಳೂರಿನ ಮಂದಿ ಅದನ್ನ ಬಿಡೋದಿಲ್ಲ ನಮ್ಮಲ್ಲಿ ಸುಮಾರು ಎಪ್ಪತ್ತರ ದಶಕದಲ್ಲಿ ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯಲ್ಲಿರುವಂಥ ಒಂದು ಜಾಗದಲ್ಲಿ ಈ ಒಂದು ಡ್ರೈವ್ ಇನ್ ಥಿಯೇಟರ್ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಮತ್ತೆ ಬಿಲ್ಡ್ ಮಾಡ್ತಾರೆ ಆ ಕಾನ್ಸೆಪ್ಟನ್ನು ಬಿಲ್ಡ್ ಮಾಡಿಬಿಟ್ಟು ಅದು ಸಖತ್ ಫೇಮಸ್ ಕೂಡ ಆಗುತ್ತೆ ಅಂದರೆ ಎಪ್ಪತ್ತರ ದಶಕದಲ್ಲಿ ಹೇಳ್ತಿರೋದು ಸಖತ್ ಫೇಮಸ್ ಆಗುತ್ತೆ ನಿಮಗೆ ನೀವು ನೋಡಿರಬಹುದು ಅಂತ ನನ್ನ ಒಂದು ಅನಿಸಿಕೆ ಯಾಕಂತ ಹೇಳಿದರೆ ನಮ್ಮ ಅನಂತ್ನಾಗ್ ಅವರ ಪ್ರೇಮಾಯಣ ಸಿನಿಮಾದ ಕೆಲವೊಂದು ದೃಶ್ಯಗಳನ್ನು ಇದೇ ಡ್ರೈವಿಂಗ್ ಥಿಯೇಟರ್ ಜಾಗ ಇತ್ತಲ್ಲ ನಮ್ಮ ಬನ್ನೇರುಘಟ್ಟ ಸಮೀಪ ಇರುವಂತಹ ಡ್ರೈವಿಂಗ್ ಥಿಯೇಟರ್ ಜಾಗ ಇತ್ತಲ್ಲ ಅಲ್ಲೇ ಚಿತ್ರೀಕರಣ ಮಾಡಿದ್ದಾರೆ ನೀವು ಈಗ ಏನಾದರೂ ನೀವು ಡ್ರೈವಿ ಆ ಪ್ರೇಮಾಯಣ ಸಿನಿಮಾವನ್ನು ನೋಡಿದರೆ ನಿಜವಾಗ್ಲೂ ನಿಮಗೆ ಅದರ ಕೆಲವೊಂದು ಶಾರ್ಟ್ಸ್ಗಳು ಬರುತ್ತೆ ಅಲ್ಲಿ ಸೊ ಅಲ್ಲಿ ಅದನ್ನು ನೀವು ಗಮನಿಸ್ತಿರಬಹುದು ಅಂತ ನನ್ನ ಒಂದನಿಸಿಕೆ ಗಮನಿಸಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಯಾವತ್ತಾದರೂ ಆ ಮೂವಿನ ನೋಡುವಾಗ ನಾನು ಇವತ್ತು ದಯವಿಟ್ಟು ನೆನೆಸ್ಕೊಳ್ಳಿ ಗೊತ್ತಾಗುತ್ತೆ ಅಂದ್ರೆ ಯಾವ್ಯಾವ ರೀತಿ ಇತ್ತು ತುಂಬಾ ದೊಡ್ಡ ಹಾಲ್ ಇತ್ತು ಅದು ಸೊ ನಾನು ನೋಡಿರೋದನ್ನ ಹೇಳ್ತಿದ್ದೀನಿ ಗೋಡೆಗಳನ್ನು ಹಾಕಿ ಅದರಲ್ಲಿ ಏನೋ ಶೋ ಮಾಡೋ ತರ ಇತ್ತು ಆದ್ರೆ ಈಗ ಸದ್ಯಕ್ಕೆ ಯಲಹಂಕದಲ್ಲಿ ಪ್ರಾರಂಭ ಮಾಡಿರುವಂತಹ ಈ ಒಂದು ಡ್ರೈವ್ ಇನ್ ಥಿಯೇಟರ್ ಅಂತ ಏನು ಮಾಡಿದ್ದಾರೆ ಇದು ಬಯಲು ಕಂಪ್ಲೀಟ್ ಆಗಿ ಬಯಲು ಪ್ರದೇಶ ಕಾರ್ ಪಾರ್ಕಿಂಗ್ ಸ್ಪಾಟ್ ಅಲ್ಲೊಂದು ದೊಡ್ಡ ಅತ್ಯುನ್ನತ ಉತ್ಕೃಷ್ಟವಾಗಿರುವಂಥ ಒಂದು ಎಲ್ ಇ ಡಿ ವಾಲ್ ಇರುತ್ತೆ ಸೊ ಅದರಲ್ಲಿ ಸಿನಿಮಾವನ್ನು ಪ್ರದರ್ಶನ ಮಾಡ್ತಾರಂತೆ ಸೊ ಸೌಂಡನ್ನು ಡೈರೆಕ್ಟಾಗಿ ನಿಮ್ಮ ಕಾರ್ಗೆ ಬ್ಲೂಟೂತ್ ಮೂಲಕ ಅವರು ಕನೆಕ್ಷನನ್ನು ಕೊಡ್ತಾರಂತೆ ಇನ್ನು ಆ ಒಂದು ಸಿನಿಮಾಗೆ ಎಷ್ಟು ದುಡ್ಡಾಗುತ್ತೆ ಅಂತ ಕೇಳ್ಬೋದು ಈಗ ಸದ್ಯಕ್ಕಿರೋದು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಯನ್ನು ಪರ್ ಹೆಡ್ ಆಗಿ ಅವರು ಟಿಕೆಟ್ ರೇಟನ್ನು ಮಾಡಿದಾರಂತೆ ಸೊ ಹಾಗಾಗಿ ನೀವು ಫ್ರೀ ಇದ್ರೆ ಬರ್ಬೋದು ಆದರೆ ಈಗ ಲಾಕ್ ಡೌನ್ ಇರೋದ್ರಿಂದಾಗಿ ಅದನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಮತ್ತೆ ಈ ಒಂದು ಕಾನ್ಸೆಪ್ಟ್ಗೆ ನಮ್ಮಲ್ಲಿ ತುಂಬಾನೇ ವಿರೋಧ ಇದೆ ಈಗಾಗಲೇ ಬಂದಿರುವಂಥ ಓ ಟಿ ಟಿ ಪ್ಲಾಟ್ಫಾರ್ಮ್ ಕೂಡ ತುಂಬಾ ತೊಂದರೆಗಳಾಗ್ತಿದೆ ಅಂದ್ರೆ ಅಲ್ಲಿ ಸಿನಿಮಾವನ್ನ ರಿಲೀಸ್ ಮಾಡ್ತಿರೋದ್ರಿಂದ ಥಿಯೇಟ್ರು ಮುಚ್ಚೋಗ್ತಾ ಇದೆ ಥಿಯೇಟ್ರಿಗೆ ಜನ ಬಂದು ಸಿನಿಮಾ ನೋಡೋಲ್ಲ ಇದರಿಂದ ತುಂಬ ತೊಂದರೆ ಆಗ್ತಿದೆ ಅಂತ ಹೇಳಿಬಿಟ್ಟು ಸಿನಿಮಾ ವಾಣಿಜ್ಯ ಮಂಡಳಿಯರಿರ್ಬೋದು ಅಥವಾ ಪ್ರದರ್ಶಕರು ಚಿತ್ರರಂಗದ ಚಿತ್ರ ಪ್ರದರ್ಶಕ ಸಂಘ ಅಂತ ಒಂದಿರುತ್ತಲ್ಲ ಸೊ ಅವರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಈ ಕಾನ್ಸೆಪ್ಟ್ಗೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ಈ ಕಾನ್ಸೆಪ್ಟನ್ನು ಬಿಲ್ಡ್ ಮಾಡಿರುವಂಥ ಅಥವಾ ಈ ಗ್ರೂಪ್ನ ಒಬ್ಬ ಮ್ಯಾನೇಜರ್ ಇದ್ರ ಬಗ್ಗೆ ಮಾತಾಡಿದ್ದಾರೆ ಅವರು ಇಲ್ಲ ಇದು ನಾವೆಲ್ಲ ರೀತಿಯ ಕಾನೂನು ಪರಿಕರಗಳನ್ನು ಇಟ್ಟುಕೊಂಡು ಅಥವಾ ಕಾನೂನು ಕಾನೂನು ರೀತಿಯಲ್ಲಿ ನಾವು ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ಕೊಂಡು ಅದಕ್ಕೆ ಲೈಸೆನ್ಸ್ ತಗೊಂಡೇ ಸಿನಿಮಾವನ್ನ ಪ್ರದರ್ಶನ ಮಾಡ್ತಾ ಇದೀವಿ ಇದರಿಂದ ಯಾರಿಗೋ ತೊಂದರೆ ಆಗುತ್ತೆ ಅನ್ನೋದು ಸುಳ್ಳು ಇದನ್ನ ಕೈ ಬಿಡೋದಿಲ್ಲ ಲಾಕ್ ಡೌನ್ ಮುಗಿದ ನಂತರದಲ್ಲಿ ಮತ್ತೆ ನಾವು ಸಿನಿಮಾಗಳನ್ನ ಪ್ರದರ್ಶನ ಮಾಡ್ತೀವಿ ಅಂತ ಕೂಡ ಅವ್ರು ಹೇಳಿದ್ದಾರೆ ಆದರೆ ಚಿತ್ರರಂಗದಿಂದ ಭಾಳ ವಿರೋಧ ಇದೆ ಚಿತ್ರ ಪ್ರದರ್ಶಕ ಸಂಘದಿಂದನೂ ಕೂಡ ಬಹಳನೇ ವಿರೋಧ ಇದೆ ಇದು ಇಲ್ಲಿಗಲ್ ಆಕ್ಟಿವಿಟೀಸ್ ಇದನ್ನ ಸ್ಟಾಪ್ ಮಾಡಬೇಕು ಇದ್ರ ಬಗ್ಗೆ ಎಲ್ಲ ನಾವಂತೂ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಆ ಒಂದು ಪ್ರದರ್ಶಕ ಸಂಘ ವಿರೋಧವನ್ನು ವ್ಯಕ್ತಪಡಿಸಿದೆ ಇದನ್ನೆಲ್ಲ ನೋಡೋವಾಗ ನನಗನ್ಸೋದು ಎಲ್ಲ ಒಂದ್ ಕಡೆ ಇದು ದಿ ಬೆಸ್ಟ್ ಏನು ಅಂತ ಅನ್ಸುತ್ತೆ ಈ ಟೈಮ್ಗೆ ಯಾಕಂದ್ರೆ ನಾವಿನ್ನು ಸದ್ಯಕ್ಕೆ ಒಳಗೆ ಹೋಗೋದು ಭಾಳ ಕಷ್ಟ ಇದೆ ರೀ ಯಾಕಂದರೆ ನೋಡಿ ಮಾಲ್ಗಳಲ್ಲಿ ಎ ಸಿ ಇರುತ್ತೆ ಸೊ ಈ ಕೊರೋನಾ ಅನ್ನೋದು ಎಲ್ಲೆಲ್ಲಿ ಅಟ್ಕಾಯಿಸ್ಕೊಳ್ಳುತ್ತೆ ಎಲ್ಲೆಲ್ಲಿ ಬರುತ್ತೆ ಅಂತ ಹೇಳೋದು ಭಾಳನೆ ಕಷ್ಟ ಆಗಿರುತ್ತೆ ಹಾಗಾಗಿ ಇನ್ನೂ ನಾವು ಆ ಎ ಸಿ ರೂಮಲ್ಲಿ ಬ್ಲಾಕ್ ಮಲ್ಟಿಪ್ಲೆಕ್ಸಲ್ಲಿ ಹೋಗಿ ಕೂತ್ಕೊಂಡು ಬಿಟ್ಟರೆ ಎಷ್ಟು ಚಳಿ ಆಗುತ್ತೆ ಅಷ್ಟು ಎಸಿನ ಹಾಕಿಬಿಡ್ತಾರೆ ಹಾಗಾಗಿ ಆ ಬ್ಲಾಕ್ ಪ್ರದೇಶದಲ್ಲಿ ಮತ್ತೆ ನಾವು ಎಲ್ಲ ಈ ಕೊರೋನಾ ಅನ್ನುವ ಮಹಾಮಾರಿಯ ಭಯವನ್ನು ಹಾಕಿಕೊಂಡು ಒಂದು ಸಿನಿಮಾವನ್ನು ನೋಡ್ತೀವಿ ಮತ್ತೆ ಥಿಯೇಟ್ರಿಗೆ ಹೋಗ್ತೀವಿ ಅಂದರೆ ತುಂಬಾ ಕಷ್ಟ ಇದೆ ಅಲ್ಲಿಯವರೆಗಾದರೂ ಕೂಡ ಈ ಡ್ರೈವಿಂಗ್ ಥಿಯೇಟ್ರ್ ಉಳಿಲಿ ಈ ಹಿಂದೆ ಎಪ್ಪತ್ತರ ದಶಕ ಇರಬಹುದು ಇಲ್ಲ ಸಾವಿರದ ಒಂಬೈನೂರ ಐವತ್ತು ಅರುವತ್ತರ ಸಮಯದಲ್ಲೇ ಇದನ್ನು ಕಂಡುಹಿಡಿದು ಒಂದು ಬಿಲ್ಡ್ ಮಾಡಿದ್ದಾರೆ ಅಂತ ಹೇಳಿದರೆ ನಿಜವಾಗಿ ಏನೋ ಒಂದು ಸಮಥಿಂಗ್ ಸ್ಪೆಷಲ್ ಅಂತ ಅನಿಸುತ್ತಪ್ಪ ನನಗೆ ನೀವೇನಾದರೂ ಹೋಗೋದಿದ್ರೆ ಒಮ್ಮೆ ಹೋಗಿ ಬರಲಿ ನಿಮ್ಗೊಂದಿಷ್ಟು ವಿಚಾರ ಇದು ಗೊತ್ತಾಗಲಿ ಅಂತ ಈ ವಿಡಿಯೋನ ಮಾಡಿದ್ದೀನಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳಿಗಾಗಿ ನಮ್ಮ ವಾಹಿನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್